ನೀನು ಹೇಳಕ್ಕೆ ಬಾಯಿ ಮುಚ್ಚಿಸ್ಬಿಟ್ರೆ ಒಂದು ಒಂದು ವಿಚಾರವೇ ಅದುಮ್ಕ್ದಂಗಲ್ವಾ, ತಪ್ಪದು. ಬುದ್ಧನ ಶಿಷ್ಯರು ಕೇಳಿದ ಪ್ರಶ್ನೆಗೆ ಉತ್ತರಕ್ಕೆ ಶಂಕರಾಚಾರ್ಯ ಬರಬೇಕಾಯ್ತು. ಹತ್ತತ್ರ ಒಂದು 800-900 ವರ್ಷ ಇದೆ, 900 ವರ್ಷ ಚರ್ಚೆನೆ ಮಾಡಿರ್ತಾನೆ ಅವರು. ಹೌದು, ಅಪ್ಪ ಮಗಂಗೆ ಹೇಳ್ತಾನಂತೆ, ಚೆನ್ನಾಗಿ ಓದು, ಓದದೇ ಇದ್ರೆ ಅವನ ಥರ ಆಗ್ತೀಯಾ ಅಂತೇಳಿ. ಅದು ಇನ್ನೊಬ್ಬ ಅಪ್ಪ ಹೇಳ್ತಾನೆ, ಚೆನ್ನಾಗಿ ಓದು, ಚೆನ್ನಾಗಿ ಓದಿದ್ರೆ ನೀನು ಅವನಿಗೂ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ. ನಮ್ಗೆ ಆಡಿಯನ್ಸ್ ರೆಡಿ ಇದ್ದಾರೆ, ತಮಟೆ ಎತ್ಕೊಂಡ ಓದ ನಿಂತ್ಕೊಂಡ ಬಾರಿಸ್ದ ಸೇರಿಸ್ದ ನಮ್ಗೆ ಅನಿಸಿದ್ದನ್ನು ಹೇಳ್ದ. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇಲ್ಲಿಲ್ಲ, ಇದ್ರೆ ನಾನು ನೋಡಿದ್ಕೊಂಡು ಇರಿಟೇಟ್ ಆಗ್ತಿತ್ತು ಅವರಿಗೆ, ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ. ಒಲವೆ ಮಂದರ ಸ್ಕ್ರಿಪ್ಟಲ್ಲಿ ಜೊತೆಲಿ ಕೂತಿದ್ದವರು ಸಿನಿಮಾ ಇದರಲ್ಲಿ, ಬೀದಿ ನಾಟಕದಲ್ಲಿ, ರೇಡಿಯೋ ನಾಟಕಗಳಲ್ಲಿ ಜೊತೆಲಿದ್ದವನು ಗಿರಿ. ಬೀದಿ ಇದೆಯಲ್ಲ, ಅದು ಮೋಸ್ಟ್ ಕ್ರೂಯಲ್ ಜಾಗ, ಅದಕ್ಕೆ ಅಲ್ಲಿ ಅತಿ ಹೆಚ್ಚು ಮಾನವೀಯತೆಯನ್ನು ಹುಡುಕುವ ಅವಕಾಶಗಳಿರುತ್ತೆ. ಕೋಲಿಡ್ಕತ್ತಾನೋ ಬಚ್ಚಿಡ್ಕತ್ತಾನೋ ಗೊತ್ತಿಲ್ಲ, ಒಟ್ನಲ್ಲಿ ಬರ್ತಾನೆ. ಕರಗ ಅನ್ನೋದೇ ಒಂದು ಜನಪದೀಯ ಒಂದು ಆಚರಣೆ, ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ. ಕೃಷ್ಣನ್ನ ಅರ್ಜುನನ್ ಸೆಲೆಬ್ರೇಟ್ ಮಾಡಿದಾಗ ದ್ರೌಪದಿಯ ಮಕ್ಕಳು ಸೆಲೆಬ್ರೇಟ್ ಆಗ್ತಿರ್ತಾರೆ ಜನಪದದಲ್ಲಿ. ಕನ್ನಡ ಪಿಕ್ಚರ್ ಅರ್ಪಿಸುವ ಕೈವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೈವಾ ಸಿನಿಮಾದ ಸೀರೀಸ್ ಅಂದರೆ ಇಂಟ್ರೂಗಳನ್ನ ಮಾಡ್ತಾ ಮಾಡ್ತಾ ಒಂದಷ್ಟು ಬೆಂಗಳೂರಿನ ನಮಗೆ ಗೊತ್ತಿಲ್ಲದಂತಹ ಕಥೆಗಳು ಸಿಗ್ತಾ ಹೋಗ್ತವೆ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಜಯತೀರ್ಥ ಸರ್, ಜ್ಞಾನದ ಭಂಡಾರ ಅವರು, ಅಂದರೆ ಕತೆಗಳನ್ನು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಆಡಿಯನ್ಸಿಗೆ ಹೇಗೆ ತಲುಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಿರೆಕ್ಟರ್, ಜೊತೆಗೆ ಈ ಸಿನಿಮಾದಲ್ಲಿ ಇನ್ನೊಬ್ಬರು ನಿರ್ದೇಶಕರು, ಈ ಫಿಲಮಲ್ಲಿ ಅವರು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಗಿರಿರಾಜ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲಘಟ್ಟದ ಕಥೆಯನ್ನು ಹೇಳುವಂತಹ ಆ ಟೆಕ್ನಿಕ್ ತುಂಬ ಜನಕ್ಕೆ ಇರೋದಿಲ್ಲ, ಅದರಲ್ಲಿ ಫಸ್ಟ್ ಆಫ್ ಆಲ್ ನೀವು ಗೆದ್ದಿದ್ದೀರಿ. ಇದಕ್ಕೆ ಕಲಾವಿದರಾಗಿ ಗಿರಿ ಸರ್ ಕೂಡ ಸಾಥ್ ಕೊಟ್ಟಿದ್ದಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲ, 22 ವರ್ಷದ ಗೆಳೆತನ ಗಿರಿದು ನಂದು, ಬೀದಿ ನಾಟಕದಲ್ಲೂ ಸಾಥ್ ಕೊಟ್ಟಿದ್ದಾನೆ, ಒಂದಷ್ಟು ವಿಚಾರಗಳನ್ನು ಅವನಿಂದ ನಾನು ಕಲ್ತಿದ್ದೀನಿ. ಹೀಗೆ ಒಲವೆ ಮಂದರ ಸ್ಕ್ರಿಪ್ಟಲ್ಲಿ ಜೊತೆಲಿ ಕೂತಿದ್ದವರು. ಫೈನೆಸ್ಟ್ ಸಿನಿಮಾ ಸರ್, ದಶರಥ ಮಾಂಜೆ ಪಾಯಿಂಟ್ ಇವನೇ ಕೊಟ್ಟಿದ್ದ, ಇವನೇ ಹೇಳಿದ್ದು ಅಲ್ಲಿದೆ ನೋಡೋಣ ದಾಬಿ ಬಾ. ನಾವೆಲ್ಲ ಫಸ್ಟ್ ಹೋಗಿ ನಾವೆಲ್ಲ ಹೋಗಿ ನೋಡ್ಕೊಂಬಂದಿದ್ವಿ ಅದನ್ನು, ಅದಾದ್ಮೇಲೆ ಅದನ್ನು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದು ನಾವು. ಹೀಗೆ ಜೊತೆಲೇ ನನ್ನ ಸಿನಿಮಾ ಇದರಲ್ಲಿ, ಬೀದಿ ನಾಟಕದಲ್ಲಿ, ರೇಡಿಯೋ ನಾಟಕಗಳಲ್ಲಿ ಜೊತೆಲಿದ್ದವನು ಗಿರಿ. ಇವತ್ತು ನನ್ನ ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾನೆ, ಭಾಳ ತುಂಬ ಒಳ್ಳೆಯ ಪಾತ್ರ, ತಾಯಪ್ಪ ಅಂತ ಪಾತ್ರದ ಹೆಸರು, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಮತ್ತು ನಿಜ ಏನೇನೋ ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದೀನಿ, ಮಾಡಿದ್ದೀನಿ ಒಂದಷ್ಟು ನಿಜವಾದ ಪಾತ್ರ, ಅಂದರೆ ನಾನು ನೋಡಿದ ಆ ತಾಯಪ್ಪನ ಪಾತ್ರ ಏನಿದೆ ಅದನ್ನು ನಾನು ಇವನಿಗೆ ರಿಕ್ರಿಯೇಟ್ ಮಾಡಿಸೋದಕ್ಕೆ, ಹೆಂಗೆ ಡಿಸೈನ್ ಮಾಡೋಣ ಏನೊಂದು, ನಿಜವಾಗ್ಲೂ ನಾನೊಂದು ರೆಫರೆನ್ಸ್ ಹೇಳ, ಲೋಕೇಶ್ ಅವ್ರದ್ದು ಬ್ಯಾಂಕರ್ ಮಾರ್ಗಯ್ಯನ, ಆ ರೆಫರೆನ್ಸ್ನ ತೊಗೊಂಡು ಅದನ್ನು ಹುಡುಕಿ ನಿಜವಾದ ಕ್ಯಾರೆಕ್ಟರ್ ಹೆಂಗಿತ್ತು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸೈನ್ ಮಾಡಿದೆ. ಸೂಪ್ ನನಗೆ ಇದುವರೆಗೂ ಮುದ್ದಕ್ಕೆ ಕಾಣಿಸ್ತಾರೆ, ಅವ್ರ ಮದುವೆನಲ್ಲಿ ಇಷ್ಟು ಬ್ಯೂಟಿ ಆಗಿದ್ನೋ ಇಲ್ವ ಗೊತ್ತಿಲ್ಲ, ಈ ಪಾತ್ರ ಅತ್ಯಂತ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ನನಗೆ ಅದಕ್ಕೆ ತುಂಬ ಖುಷಿ ಇದೆ. ಇಲ್ಲ, ನಾನು ಮೊನ್ನೆ ಒಂದು ಇವೆಂಟಲ್ಲಿ ಸರ್ ಒಂದು ಪಾಯಿಂಟ್ ಹೇಳ್ತಾರೆ, ಬೀದಿ ನಾಟಕಗಳ ಬಗ್ಗೆ ವಿಷಯ ಬಂತು, ಬೀದಿಯಿಂದನೇ ಬಂದವ್ರನ್ನ ಒಂದರು, ಅದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ, ತುಂಬ ಸೈದ್ಧಾಂತಿಕವಾದಂಥ ಹಿನ್ನೆಲೆ ಇರುವಂಥ ಪಾಯಿಂಟ್ ಅದು. ಗಿರಿ ಸರ್, ಅದಕ್ಕೊಂದು ರಿಯಾಕ್ಷನ್ ಬೇಕು ನನಗೆ. ಬೆಳವಣಿಗೆ ನಾನು ಸುಮಾರು ಕಡೆ ಹೇಳಿದ್ದೀನಿ, ದಟ್ ಐ ವಾಸ್ ಸಫರಿಂಗ್ ಫ್ರಮ್ ಅಕ್ಯೂಟ್ ಸ್ಕಿಜೋಫ್ರೇನಿಯಾ, ನನ್ನ ರಂಗಭೂಮಿನೇ ಹೊರಗಡೆ ತರೋಕ್ಕೆ ಸಾಧ್ಯ ಆಯಿತು. ನಿಮಗೆ ಬೀದಿ ಇದೆಯಲ್ಲ, ಅದು ಮೋಸ್ಟ್ ಕ್ರೂಯಲ್ ಜಾಗ, ಅದಕ್ಕೆ ಅಲ್ಲಿ ಅತಿ ಹೆಚ್ಚು ಮಾನವೀಯತೆಯನ್ನು ಹುಡುಕುವ ಅವಕಾಶಗಳಿರುತ್ತೆ. ಎಕ್ಸಾಕ್ಟ್ಲಿ, ಹೌದು. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಮ್ಮದೇ ಹೆಂಗಿದೆ ಇನ್ನೊಬ್ಬರದ್ದು ಏನು ಅನ್ನೋ ರೀತಿಯಲ್ಲಿದ್ದಾಗ, ಇಲ್ಲ ಬೇರೆಯವ್ರ ಕಷ್ಟ ನೆನ್ಕೊಂಡು ನಮ್ಮ ಕಷ್ಟ ಮರೆಯೋಣ, ಆ್ಯಂಡ್ ಅದೊಂದು ಚೆನ್ನಾಗಿದೆ ಅಂದರೆ ಎರಡು ಡೈಕಾಟಮಿಯ ಇದರಲ್ಲಿ. ಅದು ಅಪ್ಪ ಮಗಂಗೆ ಹೇಳ್ತಾನಂತೆ, ಚೆನ್ನಾಗಿ ಓದು, ಓದದೇ ಇದ್ರೆ ಅವನ ಥರ ಆಗ್ತೀಯಾ ಅಂತೇಳಿ. ಅದು ಇನ್ನೊಬ್ಬ ಅಪ್ಪ ಹೇಳ್ತಾನೆ, ಚೆನ್ನಾಗಿ ಓದು, ಚೆನ್ನಾಗಿ ಓದಿದ್ರೆ ನೀನು ಅವನಿಗೂ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ. ಬೀದಿ ಇದು ಎರಡೂ ಮಾತನ್ನು ತುಂಬ ಸ್ಪಷ್ಟವಾಗಿ ಬಲಿಷ್ಠವಾಗಿ ಹೇಳುತ್ತೆ. ಒಂದು ಸೆಲ್ಫ್ ಸೆಂಟ್ರಡ್ ಆಗು, ಇಲ್ಲ ಇಷ್ಟೆಲ್ಲ ನಿನ್ನ ಜೊತೆ ಅನುಭವ ಆಗಿರೋದಕ್ಕೆ ಯು ಹ್ಯಾವ್ ಟು ಸ್ಪ್ರೆಡ್ ಆಗುತ್ತೆ. ಸಾಕ, ಬೀದಿಯಿಂದ ರೌಡಿನೂ ಬರ್ತಾನೆ, ಬೀದಿಯಿಂದ ನಾಟಕದವನು ಬರ್ತಾನೆ, ಕಲಾವಿದನೂ ಬರೋಕ್ಕೆ ಸಾಧ್ಯ ಆಗಿದೆ. ನಮ್ಮ ಅದೃಷ್ಟ ನಾವು ಆ ಎರಡನೇ ಪಂಗಡಕ್ಕೆ ಸೇರ್ಬೇಕು, ಯಾಕಂದರೆ ನಮ್ಮ ಒಡನಾಟ ಅಂತವ್ರ ಜೊತೆ ಇತ್ತು. ಮತ್ತು ನಾವೇನು ಗ್ರೇಟ್ ಅಂತಲ್ಲ, ಇವ್ರ ಗುರುಗಳಿದ್ದರು, ಇನ್ನೊಬ್ರು ಗುರುಗಳಿದ್ದರು, ನಮ್ಮ ಒಡನಾಟ ಸಿಕ್ತು, ಇವ್ರ ಅನುಭವ ನಮ್ಮನ್ನು ಹೆಚ್ಚು ಇದಾಗ್ತಾ ಇತ್ತು. ಇವ್ರಿಗೆ ಕೇಳ್ಬೋದು, ನಾನು ಸ್ಟಾರ್ಟಿಂಗ್ ಬಂದಾಗ ಕ್ರಾಂತಿ ಆಗಬೇಕು ಅಂತ ಕ್ರಾಂತಿಕಾರಿ ಅಲ್ಲ, ಅಷ್ಟೊಂದು ಸಿಟ್ಟು ನನ್ನಲ್ಲಿತ್ತು. ಆ್ಯಂಡ್ ದೆನ್ ಯು ರಿಯಲೈಸ್ ದಟ್ ಆ ಉದ್ವೇಗ ಏನದು ನಮ್ಮನ್ನೇ ಸುಡತ್ತೆ ಹೊರತು ಅದಾಗಲ್ಲ, ಸುಟ್ಟಾಗಲೂ ಇನ್ನೊಬ್ರಿಗೆ ಬೆಳಕಾಗಬೇಕು ಅನ್ನೋದೆಲ್ಲ ತತ್ವಗಳು ಅದು ಒಡನಾಟಗಳಿಂದಲೇ ಅದು ಸಂಘದಿಂದಲೇ ಸಿಗುವಂಥದ್ದು. ಸೊ ಹಂಗಾಗಿ ಅದು ಸಂಘಂ ಶರಣಂ ಆಗಲಿಕ್ಕೆ ಬೀದಿಯಿಂದಲೇ ಬರೋಕ್ಕಾಗಿ. ಸೊ ಅದಕ್ಕೆ ಅದು ಅಲ್ಲಿಂದ ಬೀದಿಯಿಂದ ಹೊರಗೆ ಬಂದವನಿಗೆ ಅರಮನೇನೂ ಇದಾಗಲ್ಲ, ಮತ್ತು ಬೀದಿನೂ ಅವನಿಗೇನು ಬೇಸರ ಅನಿಸಲ್ಲ.
आंड दार्ष्ट्य को नावे नम कैंड आफ् सिमरे एलून मुंदे री अरे सिनिमा ओडते नमक बर मैक्सीम अल हि ते तम टाइड हाँ तम टाइड अद मोदी चेनावी अथन के सिनिमाकाशी इवा बी एनी नम्बर आडियन्स रेडी तमटे एंड ओद निंक बारसद सेरसद नम्बर अनसद इष्टे बास मेल आगे अरे गिरीसर जो मतडबारे जयतीर्थवर एला डमेंशन सिमकोबंद कोने से विषय बंद गुरु ऐनो बेरे सिमताबिड़ को सर अरे पॉइंट अरे निम्नक स्नितन विचार अरे सिम तुम क्यूट सिमंतर नहीं कईवा सब्जेक्टन एतको कईवाद रिसर्च ಎಲ್ಲೋ ಸಿಕ್ಕಂತ ಕಥೆಗೆ ಒಂದು ಬೇರೆ ತರದ ಒಂದು ಡೈಮೆನ್ಷನ್ ಕೊಟ್ಟು ಅದಕ್ಕೊಂದು ರೂಪಕ ಕೊಟ್ಟು ತೆರೆ ಮೇಲೆ ತರುವಂತದ್ದು ದೊಡ್ಡ ಸಂಭ್ರಮ ಅದು ಅದೇ ಸರ್ ಏನಾಗಿದೆ ನೋಡಿ ಸೂಕ್ಷ್ಮ ಸಂವೇದನೆ ನಿರ್ದೇಶಕ ಹೌದು ಅಂತ ಪಾಪ ಎಲ್ಲರೂ ಪಾಪ ಪ್ರೀತಿಯಿಂದ ನಮ್ಮನ್ನ ಆತರ ಒಂದು ಹೆಸರಿಟ್ರು ಮಾಡಿದಿನಿ ಸಿನಿಮಾ ಆತರ ನಿಜ ಆ ಇಮೇಜ್ ಗೆ ನಾನು ಮರ್ಯಾದೆ ಕೊಟ್ಟುಕೊಂಡು ಅಥವಾ ನನಗೆ ನಾನು ಇಂಪಾರ್ಟೆಂಟ್ ಅಲ್ಲ ನನ್ನ ಇಮೇಜು ಇಂಪಾರ್ಟೆಂಟ್ ಅಲ್ಲ ಆ ಕಥೆ ಇಂಪಾರ್ಟೆಂಟ್ ಸರ್ ಆ ಕಥೆಗೆ ನಾನು ಲಾಯಲ್ ಆಗಿ ಏನು ಮಾಡಬೇಕೋ ಅದನ್ನ ಮಾಡಿದಿನಿ ಇಲ್ಲಿ ಓ ನನ್ನ ಜನ ನನ್ನಿಂದ ಇದು ನಿರೀಕ್ಷೆ ಮಾಡ್ತಾರೆ ಅಂತ ನನ್ನ ಇಮೇಜಿನ ಬಗ್ಗೆ ನಾನು ಯೋಚನೆ ಮಾಡಿಬಿಟ್ರೆ ಅಷ್ಟು ರಾ ಪ್ರೆಸೆಂಟೇಷನ್ ಆಗಲ್ಲ ನಾನು ಆಕ್ಚುಲಿ ಬರ್ದ ಫಸ್ಟ್ ಡ್ರಾಫ್ಟ್ ಬರೆದಾಗ ನನಗೆ ಒಬ್ಬ ಪ್ರೇಕ್ಷಕನಿಗೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಇಲ್ಲ ಕಥೆಗೆ ಲಾಯಲ್ ಆಗಿರಣ ಅದು ನಮ್ಮಲ್ಲಿ ಏನು ಬರ್ಸುತ್ತೋ ಅದನ್ನು ಬರೆಯೋಣ ನಾನು ಯಾಕೆ ಒಬ್ಬ ಜೈತೀರ್ಥನಾಗಿ ಇದನ್ನು ಬರೀಬೇಕು ಅಥವಾ ಸೂಕ್ಷ್ಮ ಸಂವೇದನ ನಿರ್ದೇಶಕ ಅನ್ನು ಹಣೆಪಟ್ಟಿ ಇಟ್ಕೊಂಡು ಯಾಕೆ ಮಾಡಬೇಕು ಇದು 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 ಹೆಂಗೆ ವ್ಯಕ್ತಗೊಳ್ಳುತ್ತೋ ಅದ್ರ ಪಾಡಗದ ವ್ಯಕ್ತಗೊಳ್ಳಿ ನನ್ನಿಂದ ಅದೇನಾಗುತ್ತಾ ಆಗಲಿ ಅಂತ ಹಂಗೆ ಬರೆದಾಗ ನೋಡಿದಾಗ ಆ ವೈಬ್ರೆನ್ಸ್ ಎಲ್ಲ ಕಾಣಿಸ್ತು ಓಹೋ ಇದಕ್ಕೆ ಇದು ಬೇಕಾಗಿತ್ತೇನೋ ಇದು ತಗೊಂಡಿದೆ ಸೊ ನನಗಿಂತ ಮೀರಿದ್ದದು ಹಾಗಾಗಿ ಅದನ್ನು ಕೊಟ್ಟೆ ಸರ್ ಮೇಲಾಗಿ ಸಿನಿಮಾದ ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿದಾಗ ಸರ್ ನಮಗೆ ಕನೆಕ್ಟ್ ಆಗುತ್ತೆ ಗುರು ಇದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತ ಈ ತರದ ಪ್ರಯತ್ನಗಳು ತುಂಬಾ ಜನ ಮಾಡ್ತಾರೆ ಬಟ್ ಅದಕ್ಕೊಂದು ಸ್ಟ್ರೇಟ್ ಅವೇ ಕನೆಕ್ಟ್ ಆಗುವಂತ ಫ್ಯಾಕ್ಟರ್ ಕೊಡೋದು ಬಹಳ ಕಷ್ಟ ಅದು ಎಷ್ಟು ಪಾಯಿಂಟ್ ವರ್ಕ್ ಆಗಿದೆ ಅಂದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಲ್ಲ ತುಂಬಾ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಯಾರು ಇಲ್ಲಿ ಇಲ್ಲ ಇದ್ರೆ ನಾನು ನೋಡಿದ್ಕೊಂಡು ಇರಿಟೇಟ್ ಆಗ್ತಿತ್ತು ಅವರಿಗೆ ಈ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನಾನು ತಾಯಪ್ಪನ ಪಾತ್ರ ಇದೆಯಲ್ಲ ಅದು ಈ ಒಂದು ಇಲ್ಲೀಗಲ್ ದಂಧೆ ನಡೆಸುವ ಒಬ್ಬ ಇವರುಗಳ ಅಕೌಂಟೆಂಟ್ ಅಂತ ಇಟ್ಕೊಳ್ಳಿ ಅಂತ ಹೇಳಿ ಸೊ ಎಲ್ಲಿಗೆ ಆಗ್ತಿತ್ತು ಅಂತ ಹೇಳಿದ್ರೆ ಒಂದು ಇಲ್ಲೀಗಲ್ ಲೈಸೆನ್ಸ್ ಕೊಡಿಸೋದು ಇಲ್ಲೀಗಲ್ ಇದು ಕೊಡಿಸೋದು ಅಂತ ಹೇಳಿದ್ರೆ ಇವರು ಆಲ್ರೆಡಿ ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ ನಮಗೊಂದಷ್ಟು ಈ ಓದಿರೋ ದುರಹಂಕಾರ ಇರುತ್ತಲ್ಲ ಸೊ ಅಲ್ಲಿ ತಗೊಂಡ್ಕೊಂಡು ಇಲ್ಲ ಕಣ ಇದು ಬರಲ್ಲ ನೋಡಿ ಯಾಕಂದರೆ ಈ ಸ್ಟೇಟ್ಮೆಂಟ್ ಇದರಲ್ಲಿ ಅಂದರೆ ನೀವು ಕತೆ 83ಯಲ್ಲಿ ನಡೀತಾ ಇರ್ಬೋದು ಬಟ್ ಇದ್ರದ್ದು ಹಿಂದೆ ಹೋಗ್ತಾ ಹೋದರೆ ಇಂದಿರಾ ಗಾಂಧಿ ಸತ್ತ ಮೇಲೆ ಇದು ಬೇರೆ ರೀತಿಯಾಗಿತ್ತಲ್ಲ ಅದಕ್ಕಿಂತ ಮುಂಚಿನ ಹಳೆ ಇವುಗಳು ತಾನೇ ಅಂದರೆ ಇವನಿಗೆ ಲೈಸೆನ್ಸ್ ಕೊಡ್ತೀನಿ ನಾನು ಇವನಿಗೆ ಫ್ರೆಶ್ ಲೈಸೆನ್ಸ್ ಕೊಡಲ್ಲ 10 ವರ್ಷದ ಹಿಂದಿನ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಪಾಪ ಮಾಡ್ದ ಕರೆಕ್ಟ್ 80ಸ್ದೇ ಮಾಡಿದ್ರು ಸುಳ್ಳು ಹೇಳ್ಬಾರ್ದು ಪಾಪ ಯೂಟ್ಯೂಬ್ಸ್ ನೋಡಿ ಹೌದಾ ಇರಿ ಸರ್ ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ಉಸ್ಕತೀವಿ ಅಂತ ಹೇಳೋ ಹೋಗಿ ಪಾಪ ಕರೆಕ್ಟ್ ಶಾರ್ಟ್ ಟೈಮಲ್ಲಿ ಸರ್ ತಗೊಳ್ಳಿ ಸರ್ ಅಂತ ಹೇಳ್ತಾರೆ ಬಟ್ ಆ ಕರೆಕ್ಟರ್ ರೆಡಿ ಮಾಡ್ಕೊಂಡು ಬರುವಂತಹ ಇದಕ್ಕೆ ಅದು ರೆಡಿ ಮಾಡ್ಕೊಂಡು ಅಂಗಡಿಯಲ್ಲಿ ಸಿಗಲ್ಲ ಸರ್ ಇವ್ರ ಹತ್ರ ಒಂದು 10 ಬುಕ್ಸ್ ಇದ್ದರೆ ಈ ಬುಕ್ಕಿಂದ ಎಲ್ಲ ಹೆಚ್ಕೊಂಡು ವಾಪಸ್ ಒಂದು ಈ ಬುಕ್ಕಲ್ಲಿಲ್ಲ ಈ ಬುಕ್ಕಲ್ಲಿದೆ ಅಂತ ಹೇಳೋದಕ್ಕೆ ಇದೊಂದು ಅಷ್ಟೊಂದು ತಯಾರಿ ಆಗಿತ್ತಿಲ್ಲರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಸೋಂಬೇರಿತನ ನೀವು ಈಗಿನ ಕಾಲದ ಸಿನಿಮಾನೇ ಮಾಡಿ ಹಳೆಗಟ್ಟದ ಸಿನಿಮಾ ಹಳೆ ಕಾಲದ ಸಿನಿಮಾ ಮಾಡಿ ಅಥವಾ ಕಾಲಘಟ್ಟ ಇಲ್ಲದ ರಾಮಾಯಣ ಮಹಾಭಾರತನೇ ಮಾಡಿ ರಿಸರ್ಚ್ ವರ್ಕ್ ಅನ್ನೋದಿದೆಯಲ್ಲ ಅದು ಇವರ ಇದರಲ್ಲಿ ಪಕ್ಕ ಆಗಿತ್ತು ಇಲ್ಲಾದರೆ ಅದು ಇದಾಗ್ತಲ್ಲ ನಂಗೆ ಇಲ್ಲ ಅಷ್ಟೇ ಅದು ಸಣ್ಣ ಡಿಸ್ಕಷನ್ ಆಗಿದೆ ಅಷ್ಟೇ ಅಲ್ಲಿ ಇದು ಮಾಡ್ಕೊಂಡು ಆಮೇಲೆ ಕನ್ನಡಕಗಳೆಲ್ಲ ಒಂದು 20 ಕನ್ನಡಕಗಳು ತಲೆನೋವು ಬರ್ತಿದ್ರು ನಾವೆಲ್ಲ ಹಾಕೊಂಡಿದ್ದೆ ಅದು ಯಾಕೆ ಹಾಕತ್ತಿದ್ವಿ ಅಂತ ಹೇಳಿದ್ರೆ ಅದೊಂದು ಥರದ ಇದ್ರದ್ದೇನದು ಆ್ಯಂಬಿಯನ್ಸೇ ಹಾಗಿತ್ತು ಇದು ಮಾಡ್ಕೊಂಡು ನಾನು ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ಇಲ್ಲಿ ನಾವು ಏನೇ ಮಾತಾಡಿದ್ರು ಪ್ರಚಾರ ಅದು ಇದು ಅಂತ ಹೇಳ್ಕೊಂಡು ಸಿನಿಮಾ ನೋಡಿದ್ಮೇಲೆ ನಾನು ಸುಳ್ಳು ಹೇಳ್ತಿದ್ದೀನೋ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರತ್ತೆ ಆ ಮೈನ್ಯೂಟ್ ಡೀಟೇಲ್ಸ್ ಕಡೆ ಒಂದು ಲಕ್ಷ ಕೊಡೋದಿದೆಯಲ್ಲ ಓವರ್ಆಲ್ ಆಗಿ ಕೆಲಸ ಮಾಡಬೇಕಾದ್ರೆ ಆಮೇಲೆ ಇದು ಅಷ್ಟೇ ಬಟ್ಟೆನೂ ಅಷ್ಟೇ ಇದು ಇಟ್ ವಾಸ್ ನಾಟ್ ಅಬೌಟ್ ಓನ್ಲಿ ಡಿಸೈನ್ ಈವನ್ ಟೆಕ್ಸ್ಚರ್ ಕೂಡ ಎಕ್ಸಾಕ್ಟ್ಲಿ ಅಂದರೆ ಈಗಿನ ಇದರ ಪಾಲಿಸ್ಟರ್ ಬರಬಾರ್ದು ಪಾಲಿಸ್ಟರ್ 90ಸಿಂದ ಬಂದಿದ್ದಂತು ಅಂತ ಹೇಳ್ಕೊಂಡು ಹೋಗ್ತಾ ಹೋದಾಗ ಟೆಕ್ಸ್ಚರ್ ಹುಡುಕ್ಲಿಕ್ಕೋಸ್ಕರನೂ ಅವ್ರು ಮಾಡೋದಿತ್ತಲ್ಲ ಇದು ಬಟ್ಟೆ ಇದೇ ತಗೊಂಡ್ರು ಅದೇ ತಗೊಂಡ್ರು ಅನ್ನೋದು ಇದು ಇಂಪಾರ್ಟೆಂಟ್ ನೀವು ತೆರೆ ಮೇಲೆ ನೋಡಿದಾಗ ನಿಮಗೆ ಅದು ಕಾಣಿಸಬಾರ್ದು ಅಂದರೆ ಯಾವನಾದರೂ ಇದು HCM 80s ಥರ ಕಾಣಿಸ್ತಿದೆ ಅಂತ ಹೇಳಿದ್ರು ನಮ್ಗೆ ಭಯ ಅಂದರೆ ಅದು ಹೇಳುತ್ತೆ ನಿಜವಾದ ನಿರ್ದೇಶಕ ಏನಂದ್ರೆ ಅದೆಲ್ಲ ಮರೆಸ್ಬಿಡ್ಬೇಕು ಅವನು ಅವನಲ್ಲಿ ಕೂತ್ಕೊಂಡು ಎಲ್ಲ ಮುಗಿದ ಮೇಲೆ ಯಾವತ್ತೋ ಒಂದು ಕಲೆ ಅದು ರೆಫ್ಲೆಕ್ಟ್ ಆಗುವಂತಹ ಒಂದು ಇದಾಗ್ತಿರುವಂಥದ್ದು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವಲ್ಲಿ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಇದಿತ್ತು ಏನದು ಪೋಸ್ಟರ್ಸ್ಗಳಿದ್ವು ಆ ಪೋಸ್ಟರ್ಸ್ಗಳು ಕೂಡ ಹೆಂಗಿತ್ತು ಅಂತ ಹೇಳಿದ್ರೆ ರಿಲೀಸ್ ಆಗಿ ಈಗ ಅಂದರೆ ಮೊದಲೆಲ್ಲ ಅಂದರೆ ಒಂದೇ ಟೈಮ್ ರಿಲೀಸ್ ಆಗ್ತಿರ್ಲಿಲ್ವಲ್ಲ
ಒಂದು ರಿಲೀಸ್ ಆಗಿ 6 ತಿಂಗಳ ನಂತರ ಇಲ್ಲಿ ಬರ್ತಾ ಇರುತ್ತೆ ಸೋ ಆ 6 ಮಂತ್ಸ್ ಇರ ಅಥವಾ 8 ಮಂತ್ಸ್ ಹಿಂದಿನಂತ ಸಿನಿಮಾಗಳು ಯಾವುದು ಬಂದಿರಬಹುದು ಯಾವುದು ಇದಾಗಿರಬಹುದು ಆ ಎಲ್ಲಾ ರೆಫರೆನ್ಸ್ ಅಲ್ಲಿ ಪೋಸ್ಟರ್ಗಳು ಇದಾಗ್ತಾ ಇದ್ದಂತದ್ದು ಸಣ್ಣದಾಗಿ ಒಂದು ಬ್ಲೇಡ್ ಅವತ್ತಿನ ರಾಜಕೀಯ ನಾಯಕರುಗಳು ಯಾರು ಅವತ್ತಿನ ಬಳಸುತ್ತಿದ್ದ ಪ್ರಾಡಕ್ಟ್ಗಳು ಏನು ನಶೆ ಡಬ್ಬಿ ಸೋಪು ಬಿಂದಿ ನೇಲ್ ಪಾಲಿಷ್ ಸ್ಕೂಟರ್ಗಳು ಎಲ್ಲ ಅವತ್ತಿಂದು ಅದನ್ನ ಸೋ ಇನ್ನೊಂದು ನಾನು ಮೊನ್ನೆ ನೀವು ಯಾವಾಗ ಪ್ರಮೋಷನ್ ಶುರು ಮಾಡಲ್ಲ ಕೊನೆ ಲಾಸ್ಟ್ ತಿಂಗಳಿಂದ ತುಂಬಾ ಜನ ಮಾತಾಡ್ತಾ ಇರೋದು ಗುರು ಬೆಲ್ ಬಾಟಮ್ ಡೈರೆಕ್ಟರ್ ಗುರು ಗುರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮೇಕಿಂಗ್ ಮಾಡಿದ್ದಾರೆ ಅಂತ ಪಬ್ಲಿಕ್ ಮಾತಾಡ್ತಿದ್ದಾರೆ ಅಂದ್ರೆ ಪಬ್ಲಿಕ್ ಜೈತಿರ್ದವರನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನಾನು ಆಸ್ ಆಡಿಯನ್ಸ್ ಹೇಳ್ತಾ ಇರೋದು ಬೆಲ್ ಬಾಟಮ್ ಡೈರೆಕ್ಟರ್ ಗುರು ಅಂತಾರೆ ಅಂದ್ರೆ ಸ್ಟೇಟ್ ಅವೇ ಈ ತರದ್ದು ಹೆಂಗೆ ಸರ್ ಇದೆಲ್ಲ ವಿಚಾರಗಳು ಭಯ ಆಗುತ್ತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅದೇ ಹೇಳ್ತಾ ಇರೋದು ನಮ್ಮ ದುರಂಕಾರ ಚೂರು ತೋರಿಸಂಗಿಲ್ಲ ಸರ್ ಬಾಯಿ ಮುಚ್ಚಿಕೊಂಡು ತಲೆ ತಗ್ಗಿಸ್ಕೊಂಡೇ ಕೆಲಸ ಮಾಡಬೇಕು ಮತ್ತು ತಲೆ ತಗ್ಗಿಸ್ಕೊಂಡು ಮಾಡ್ತೀನಿ ಅಂತಂದ್ರೆ ಅದರ ಅರ್ಥ ಅಷ್ಟು ಆಳವಾಗಿ ನಾವು ನೋಡಬೇಕಾಗಿದೆ ಇನ್ನೂ ಅದು ದೊಡ್ಡದೇ ಅದು ಮತ್ತು ಅಲ್ಲಿ ಆ ಕ್ವಾಲಿಟಿಗೂ ಈ ಕ್ವಾಲಿಟಿಗೂ ಕಡಿಮೆ ಆಗಬಾರ್ದಲ್ಲ ಒಂದು ಏನಂತಂದರೆ ಅದು ನಿಮಗೆ ಡಿಟೆಕ್ಟಿವ್ ಸ್ಟೈಲಿಶ್ ಆದಂಥ ಡಿಸೈನ್ಸ್ ಇತ್ತು ಎಲ್ಲದರಲ್ಲೂ ಕಾಸ್ಟ್ಯೂಮಲ್ಲಿ ಹೇರ್ ಸ್ಟೈಲಲ್ಲಿ ಎಲ್ಲದರಲ್ಲೂ ಇಲ್ಲಿ ಹಾಗಲ್ಲ ಇದು ರಾ ಬೇಕು ನನಗೆ ಈ ಕಥೆನೇ ಹಾಗೆ ಒಂದು ರಕ್ತಪಾತದ ಕಥೆ ಮತ್ತೊಂದು ಒಂದು ಇದ್ದಂಥ ಕತೆ ನಡೆದಂಥ ಡಿಟೆಕ್ಟಿವ್ ದಿವಾಕರ ಇರಲಿಲ್ಲ ನಾವು ಸೃಷ್ಟಿ ಮಾಡಿದ ಪಾತ್ರ ಆದರೆ ಇಲ್ಲಿ ಕೈವ ಇದ್ದ ಸರ್ ಅವ್ನು ಬರ್ತಾನೆ ನಾಳೆ ಏನಾಯ ತೋರಿಸಿದ್ಯಾ ನೀನು ಅಂದ್ಕೊಂಡು ಕೋಲಿಡ್ಕೊಂಡು ಕೋಲಿಡ್ಕತ್ತಾನೋ ಬಚ್ಚಿಡ್ಕತ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ತಾನೆ ಅಲ್ವಾ ಅಂದರೆ ನಾನು ಆಗಲೇ ಹೇಳ್ದಂಗೆ ಇದೆ ಸಿನಿಮಾ ನೋಡ್ತೀವಿ ಆಮೇಲೆ ಇದೆ ನಿಮಗೆ ಅನ್ನೋ ಥರ ಇದೆ ಆ ಭಯದಲ್ಲೂ ಇದ್ದೀನಿ ನೋಡಿ ಸೊ ಭಯ ನಾವು ಅಹಂಕಾರ ಪಡೋಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಏನೋ ಅವ್ರ ಪ್ರೀತಿ ಪ್ರೇಕ್ಷಕರ ಪ್ರೀತಿ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಬಂದು ಪ್ರೀತಿಯಿಂದ ಸಿನಿಮಾ ನೋಡಲಿ ಅವ್ರಿಗೆ ಇಷ್ಟ ಇದ್ದರೆ ಇನ್ನೊಂದು 10 ಜನಕ್ಕೆ ಹೇಳಿ ಅಷ್ಟೇ ಸರ್ ಆಮೇಲೆ ಮನೆ ರಾಘು ಶಿವಮೊಗ್ಗ ಹೇಳ್ಬೇಕಾದ್ರೆ ಜಯತೀರ್ಥ ಅವ್ರು ಮಾಡಿದಂಥ ಪ್ರತಿ ಸಿನಿಮಾದಲ್ಲೂ ಜಾನಪದದ ಛಾಯೆ ಒಂದು ಸಣ್ಣದಾದಂಥ ಎಳೆ ಲೇಯರು ಕಾಣಿಸುತ್ತೆ ನಮಗೆ ಇಲ್ಲೂ ಕಾಣಿಸುತ್ತೆ ಅಂತಂದಿದ್ದಾರೆ ಅದೇ ಕರಗವೇ ಅದು ಕರಗ ಅನ್ನೋದೇ ಒಂದು ಜನಪದೀಯ ಒಂದು ಆಚರಣೆ ಎಷ್ಟು ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಅಂದರೆ ಬೆಂಗಳೂರಿನ ಒಂದು ಒಂದು ತಿಗಳರ ಪೇಟೆ ಅನ್ನೋ ಒಂದು ಚಿಕ್ಕ ಜಾಗದಲ್ಲಿ ಹುಟ್ಟದಂಥ ಅದೊಂದು ವಿಚಾರ ಆ್ಯಕ್ಚುಲಿ ಬೆಂಗಳೂರಿನ ಹುಟ್ಟಿಗೆ ಕಾರಣ ಆ ದೇವಸ್ಥಾನ ಅದರ ಅದನ್ನು ಕೇಂದ್ರವಾಗಿ ಇರಿಸ್ಕೊಂಡೇ ಬೇರೆ ಎಲ್ಲ ಇಡೀ ಬೆಂಗಳೂರು ಬೆಳೆಸಿದ್ದು ಕೆಂಪೇಗೌಡರು ಅನ್ನೋ ಮಾತಿದೆ ಸೊ ಅಲ್ಲಿಂದ ಬೆಳೆದದ್ದು ಅದು ಜನಪದೀಯವಾಗಿ ಎಲ್ಲರ ಹತ್ರ ಅದು ಗೊತ್ತಾಗಿ ಪ್ರತಿ ವರ್ಷ ಇವತ್ತಿಗೂ ನಮ್ಮ ಮಕ್ಕಳನ್ನೂ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಹಾಗೆ ಇನ್ನೂ ಸಾವಿರಾರು ವರ್ಷಗಳು ಇರಬೇಕು ಇನ್ನೂ ಅವು ಹಾಗೆ ಅದೆಲ್ಲ ಜನಪದವೇ ಇದಕ್ಕೆ ಸೇರಿಕೊಂಡಿದೆ ಮತ್ತು ಈ ಕಥೆಯನ್ನು ಯಾವುದು ದ್ರೌಪದಿಯ ಕಥೆಯನ್ನು ನಾನು ಹೇಳೋದಕ್ಕೂ ಕೂಡ ಬಳಸ್ಕೊಂಡಿರೋದು ಇನ್ನೊಂದು ಜನಪದ ಪ್ರಕಾರ ಅಂದರೆ ತೊಗಲುಗೊಂಬೆ ನಮ್ಮ ಬೆಳಗಲ್ ವೀರಣ್ಣ ಅಂತ ಭಾಳ ದೊಡ್ಡ ಹೆಸರು ಸೌತ್ ಇಂಡಿಯಾದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವರು ತೊಗಲುಗೊಂಬೆಯನ್ನು ಆಡಿಸೋದ್ರಲ್ಲಿ ನಿಸ್ಸೀಮರು ಅವ್ರ ಜೊತೆ ನಾನು 95ರಲ್ಲಿ ಕೆಲಸ ಮಾಡಿದ್ದೆ ಒಂದು 2 ವರ್ಷ ಅವ್ರ ಜೊತೆನಲ್ಲಿ ಅಂದರೆ ಆ ತೊಗಲುಗೊಂಬೆ ಹೇಗೆ ತಯಾರಿಸ್ತಾರೆ ಅದಕ್ಕೆ ಬಣ್ಣಗಳನ್ನ ಹೆಂಗೆ ತಯಾರು ಮಾಡ್ತಾರೆ ಅದಕ್ಕೆ ಡ್ರಾಯಿಂಗ್ಸ್ ಹೆಂಗೆ ಬರ್ಕೊಳ್ತಾರೆ ಇದೆಲ್ಲ ಆದಮೇಲೆ ಅದನ್ನು ಕಟ್ಕೊಂಡು ಅದಕ್ಕೆ ಒಂದು ಫಸ್ಟ್ ಕಥೆ ಸ್ಕ್ರಿಪ್ಟ್ ರೆಡಿ ಆಗಬೇಕು ಹಾಡ್ ರೆಡಿ ಆಗಬೇಕು ಮ್ಯೂಸಿಕ್ ರೆಡಿ ಆಗಬೇಕು ಅದನ್ನು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಟರು ಅದಾದಮೇಲೆ ಅದು ಗೊಂಬೆಗಳನ್ನು ಇಟ್ಕೊಂಡು ಇವರಿಗೆ ಹಾಡ್ತಾ ಹೋಗ್ತಾರೆ ಆ ಪ್ರಕಾರವನ್ನು ಈ ಕತೆ ಹೇಳೋದಕ್ಕೆ ಬಳಸ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಸೊ ಅದೊಂದು ಅದು ಒಂದು ಜನಪದ ಕಲೆ ಹೀಗೆ ಒಂದು ನಾವು ನೋಡಿದ್ದೀವಿ ಅವೆಲ್ಲ ಅದನ್ನು ಮತ್ತೆ ಹಿಡಿದಿಡಬೇಕು ಮುಂದಿನ ಪೀಳಿಗೆಗೆ ಅದು ಕಾಣಿಸಬೇಕು ಅನ್ನೋ ಉದ್ದೇಶ ಅಷ್ಟೇ